ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೈಸೂರು ಉಸ್ತುವಾರಿ ನನ್ನನ್ನು ತೆಗೆದ ಮೇಲೆ ಎರಡು ಸಾರಿನೋ ಇದು ಎರಡನೇ ಸಾರಿನೋ ಮೂರನೇ ಸಾರಿನೋ ಬರ್ತಾ ಇದ್ದೀನಿ. ಎರಡು ಮೂರು ಸಾರಿ ಬಂದಿದ್ದೀನಿ. ಈ ಸಾರಿ ನಾನು ಕೊಡಗು ಜಿಲ್ಲೆ ಅಲ್ಲಾದಂಥ ಕೋವಿಡ್ನಿಂದ ಆಗಿರ್ತಕ್ಕಂಥ ಕೆಲವು ಬದಲಾವಣೆಗಳಿಂದ ಸುಮಾರು ಹೋದ ಸಾರಿ ನಾಲ್ಕು ದಿವಸ ಇದ್ದೆ, ಈ ಸಾರಿ ಒಂದು ದಿವಸ ಇದ್ದೆ. ಕಂಟ್ರೋಲ್ ಬಂದಿದೆ. ಆ್ಯಕ್ಚುಲಿ ನಮ್ಮದು ಮೊನ್ನೆನೇ ಕೂಡ ಬಾರ್ಡ್ರ್ನಲ್ಲಿದ್ವಿ. ನಾನೇ ಬೇಕು ಅಂತಲೇ ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿ ಒಂದು ಕಡೆ ಮೈಸೂರು ಮತ್ತೊಂದು ಕಡೆ ಹಾಸನ ಎರಡೂ ಕೂಡ ಇದಾದಾಗ ನಾವು ಕೂಡ ಅಲ್ಲಿ ಮಧ್ಯದಲ್ಲಿ ಇದಾಗೋದು ಬೇಡ, ಮತ್ತು ಎಲ್ಲ ಒಂದು ಕಡೆ ಅಲ್ಲಿ ಇದಾದ ಮೇಲೆ ಟೂರಿಸಮ್ಮು ಮತ್ತೊಂದು ಆಗ್ತಾಯಿದೆ ಅನ್ನೋ ದೃಷ್ಟಿಯಿಂದ 21ನೇ ತಾರೀಕುವರೆಗೂ ಅದನ್ನು ಕಂಟಿನ್ಯೂ ಮಾಡಿಸಿ ನಿನ್ನೆ ನಾನು ಇಡೀ ದಿನ ಕೊಡಗು ಜಿಲ್ಲೆಯ ಸುಮಾರು ಕಡೆ ಸುತ್ತಾಡಿದ್ದೇನೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅದು ಒಂದು ಹಂತಕ್ಕೆ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ. ನಿನ್ನೆ ನನಗೆ ತುಂಬ ಖುಷಿಯಾಗಿದ್ದ ಒಬ್ಬರು ಮಿಸ್ಸೆಸ್ ಶರ್ಮಾ ಅಂತ ಇವರು ಇತರರು ಗಿದ್ದೆಯಲ್ಲಿ ಅವರು ಅವರ ಯಜಮಾನರ ಒಂದು ಜ್ಞಾಪಕಾರ್ಥವಾಗಿ ಸುಮಾರು 58-60 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಮ್ಲಜನಕವನ್ನು ಗಾಳಿಯಿಂದ ಉತ್ಪತ್ತಿ ಆಗ್ತಕ್ಕಂಥದಕ್ಕೆ ಒಂದು ದೊಡ್ಡ ಒಂದು ಇದನ್ನು ಕೊಟ್ಟಿದ್ದಾರೆ. ಅದರಿಂದ ಸುಮಾರು 50 ಬೆಡ್ಡೆಡ್ ಆಸ್ಪತ್ರೆಗೆ 50 ಬೆಡ್ಡೆಡ್ ರೋಗಿಗಳಿಗೆ ಏಕಕಾಲದಲ್ಲಿ ನಾವು ಆಕ್ಸಿಜನನ್ನು ಪ್ಯೂರ್ ಆಗಿರ್ತಕ್ಕಂಥ ಆಕ್ಸಿಜನನ್ನು ಕೊಡ್ತಕ್ಕಂಥದಕ್ಕೆ ವಿರಾಜಪೇಟೆಯಲ್ಲಿ ನಿನ್ನೆ ಒಂದು ಹೊಸ ಪ್ರಾಯೋಗಿಕವಾಗಿ ನೋಡಿದ್ವಿ, ತುಂಬ ಚೆನ್ನಾಗೇ ಬಂತದು. ಆದರೂ ಕೂಡ ನಾವು ಸ್ಟ್ಯಾಂಡ್ ಬೈ ಆಗಿ ಒಂದಷ್ಟು ಸಿಲಿಂಡ್ರ್ಗಳನ್ನ ಇಟ್ಕೊಂಡಿರ್ತೀವಿ. ಅದಕ್ಕೋಸ್ಕರವಾಗಿ ನಿನ್ನೆ ಅದನ್ನು ಕೂಡ ಇನಾಗ್ರೇಷನ್ ಮಾಡಿ ಮತ್ತು ಬರ್ತಕ್ಕಂಥ ಮುಂದೆ ದಿನ ಬರ್ತಕ್ಕಂಥ ಮಳೆಯಿಂದ ಆಗ್ತಕ್ಕಂಥ ಅನಾಹುತವನ್ನು ಕೂಡ ನಾವು ಯಾವ ರೀತಿ ಅದಾಗಬೇಕು, ಮೂರನೇ ಅಲೆಯನ್ನು ಯಾವ ರೀತಿ ನಾವು ವ್ಯವಸ್ಥಿತವಾಗಿ ನಡ್ಕೋಬೇಕು, ಇದು ಮಾಡಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ಬೆಳಗ್ಗೆ ನಾನು ಸುತ್ತೂರು ಮಠಕ್ಕೆ ಬಂದಿರಲಿಲ್ಲ, ಶ್ರೀಗಳವರನ್ನು ನೋಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು ತಾವೆಲ್ಲ ಬಂದಿದ್ದೀರಿ, ನನಗೂ ಕೂಡ ಸಂತೋಷ. ನಾವೆಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ, ಕಾಫಿ ಕುಡಿಯೋಣ. ಸ್ವಲ್ಪ ಸಮಸ್ಯೆ ಆಗಿರೋದು ನಿಜ. ಕರೋನಾ ಹಂಚಿಕೆ ಅನ್ನೋದಕ್ಕಿಂತ ಸಮಸ್ಯೆಗಳು ನಮಗೆ ನಾವೇನು ನಿರೀಕ್ಷೆ ಇಟ್ಟಿದ್ವಿ ಆ ಮಟ್ಟಕ್ಕೆ ಹಣ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಕೂಡ ನಾವೇನು ನಮ್ಮ ಸರ್ಕಾರ ಬಂದಮೇಲೆ 10 ಲಕ್ಷ ಮನೆಗಳನ್ನು ನಾವು ಮುಗಿಸ್ಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ವಿ. ಅದಕ್ಕೆ ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಮಾಡ್ತಾಯಿದ್ದೀವಿ. ಮೊನ್ನೆಯೂ ಒಂದು ವಾರದಿಂದ 280 ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಏನು ಹಳ್ಳಿಗಾಡಿನ ಜನರಿಗೆ ನಾವು ಈಗಾಗಲೇ ಕಟ್ತಾ ಇದ್ದಾರೆ ಅವ್ರಿಗೆ ಬಿಡುಗಡೆ ಮಾಡೋದಕ್ಕೆ ಹಣವನ್ನು ಕೂಡ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಿಸಿದ್ದೇವೆ. ನಮ್ಮ ಇಲಾಖೆಯಲ್ಲಿ ಒಂದು ಬೆಂಗಳೂರು ನಗರದಲ್ಲಿ 1 ಲಕ್ಷ ಮನೆ ಕಟ್ತಕ್ಕಂಥ ಯೋಜನೆಗೆ ನಾನು ಅದನ್ನು 70,000ಕ್ಕೆ ನಿಲ್ಲಿಸಿ ನಮ್ಮ ಅವಧಿಯಲ್ಲಿ 70,000ನ ಮುಗಿಸೋದು ಅನ್ನೋ ಒಂದು ಇದು ಮಾಡಿ ತ್ವರಿತಗತಿಯಲ್ಲಿ ನಮ್ಮ ಕೆಲಸವನ್ನು ತೆಗೆದುಕೊಂಡಿದ್ದೀವಿ. ಯಾರು ಯೋಗೇಶ್ವರರು ಮತ್ತು ಕೆಲವರೆಲ್ಲ ಶಾಸಕರು ನನಗೇನು ಗೊತ್ತಿಲ್ಲ ತಂದೆ, ನೀವು ಹೇಳ್ತಾ ಇದ್ದೀರಿ, ಯಾರು ಎಲ್ಗೋಯ್ತಾರೋ ಏನು ಮಾಡ್ತಾರೋ. ಮುಖ್ಯಮಂತ್ರಿ ಯಡಿಯೂರಪ್ಪನವರು, ನಾನು ರಾಜ್ಯದ ಒಬ್ಬ ಮಂತ್ರಿ, ವಸತಿ ಮಂತ್ರಿ. ಆ ವಸತಿ ಮಂತ್ರಿಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಕೊಟ್ಟಿದ್ದಾರೆ, ಕೋವಿಡನ್ನು ಸ್ವಲ್ಪ ನಿರ್ವಹಣೆ ಮಾಡುವಂದಿದ್ದಾರೆ. ನನ್ನ ಪೂರ್ತಿ ಬುದ್ಧಿವಂತಿಕೆ ನನ್ನಲ್ಲಿರ್ತಕ್ಕಂಥ ಶ್ರಮವನ್ನು ನನಗೇನು ಕೊಟ್ಟಿದ್ದಾರೆ ಆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇದ್ದೀನಿ. ಯೋಗೇಶ್ ಅವರೆಲ್ಲೋದ್ರು ಮತ್ತೊಂದು ನನಗೆ ಖಂಡಿತ ಮಾಹಿತಿ ಇಲ್ಲ. ಆ ಪುಣ್ಯಾತ್ಮರಿಗೆ ಅವ್ರು ಯಾರು ಹೋಯ್ತಾರಲ್ಲ ಅವ್ರಿಗೆ ನೀವು ಕೇಳಬೇಕು, ನಾನು ಕೇಳಿದ್ರೆ ನಾನೇನು ಮಾಡಲಿ. ಅವ್ರು ಒಬ್ಬೊಬ್ರದ್ದು ಒಂದೊಂದು ಥರದ ಕಾಯಿಲೆ ಇರ್ತದಪ್ಪ, ನನಗೊಂಥರ ಕಾಯಿಲೆ, ಅವ್ರಿಗೊಂಥರ ಕಾಯಿಲೆ, ನಿಮ್ಗೊಂಥರ ಥರ, ಎಲ್ಲರಿಗೂ ಒಂದೊಂಥರ ಕಾಯಿಲೆ ಇರ್ತದೆ. ಯಾವ್ಯಾವ ಕಾಯಿಲೆಗೆ ಏನೇನು ಔಷಧಿ ಕೊಡಬೇಕು ಅಂತ ನಾನು ಇನ್ನೂ ಸ್ವಲ್ಪ ಒಂದೇ ಕ್ಲಾಸ್ನಲ್ಲಿ ಇದ್ದೀನಿ, ಅದು ತಿಳ್ಕೊಂಡ್ಮೇಲೆ ಮಾಡಣ. ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಂತ ಯಾವುದು ಇಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿಯವರು 2023ಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸೂರನ್ನು ಕೊಡಬೇಕು ಅನ್ನುವ ಒಂದು ತೀರ್ಮಾನವನ್ನು ಮಾಡಿ ಸಂದೇಶವನ್ನು ಕೊಟ್ಟು ನಮಗೆ ಕಾಲಕಾಲಕ್ಕೆ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾವೇನು 10 ಲಕ್ಷ ಮನೆಗಳಲ್ಲಿ 6 ಲಕ್ಷ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ, ಮತ್ತು ಇದರೊಳಗೆ 10 ಲಕ್ಷದಲ್ಲಿ ನನಗನ್ನಿಸದೆ ಹಳ್ಳಿಗಾಡಿಗೆ 6 ಲಕ್ಷ, ಮತ್ತು ಪಟ್ಟಣ ಪ್ರದೇಶಗಳಿಗೆ 3 ಲಕ್ಷ, 1 ಲಕ್ಷ ಬೆಂಗಳೂರು ನಗರಕ್ಕೆ. ಇಷ್ಟು ಮನೆಗಳನ್ನು ಕೂಡ ಕಟ್ತಕ್ಕಂಥದಕ್ಕೆ ಈಗಾಗಲೇ 2,71,000 ಮನೆಯನ್ನು ಮುಗಿಸಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಇನ್ನು 7 ಲಕ್ಷ ಮನೆಗಳನ್ನು ಮುಗಿಸ್ಬೇಕು ಅನ್ನೋ ಯೋಜನೆ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಬರ್ತಕ್ಕಂಥ ಹಣವನ್ನು ವಾಪಸ್ ಕಳಿಸ್ತಕ್ಕಂಥ ಕೆಲಸದಲ್ಲಿ
ಸೋಮಣ್ಣ ಇಲ್ಲ ಸೋಮಣ್ಣ ಇನ್ನೇನಾದ್ರೂ ಸಿಕ್ಕಿದ್ರೆ ಬಡವರಿಗೆ ಹಂಚೋ ಕೆಲಸ ಮಾಡ್ತೀವಿ. ನೋಡಿ ಒಂದು 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 ನೋಡಿ ನಮ್ಮ ಆದ್ಯತೆ ಕೋವಿಡ್. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ನಮ್ಮ ಉಸ್ತುವಾರಿಗಳು ಹೇಳಿದ್ದಾರೆ, ಅದು ನಾನು ಕೂಡ ಪತ್ರಿಕೆಯಲ್ಲಿ ಓದಿದ್ದೀನಿ. ಆದ್ದರಿಂದ ನಮ್ಮ ಆದ್ಯತೆ ಏನಿದ್ದರೂ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೋಸ್ಕರವಾಗಿ ಮುಖ್ಯಮಂತ್ರಿಗಳು ಜಿಲ್ಲೆಯನ್ನು ಸುತ್ತಾಡ್ತಾ ಇದ್ದಾರೆ. ನಾನು ಮೊನ್ನೆ ದಿನ ಶಿವಮೊಗ್ಗಕ್ಕೆ ಹೋಗಿದ್ದೆ, ನಿನ್ನೆ ಕೊಡಗುಗೆ ಹೋಗಿ ಇವತ್ತು ಮೈಸೂರು ಬಂದಿದ್ದೇನೆ. ಯಾರು ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ಹೈಕಮಾಂಡು ಸೂಕ್ಷ್ಮವಾಗಿ ನೋಡ್ತಾ ಇದೆ. ತಕ್ಷಣವೇ ಹೈಕಮಾಂಡ್ ಇದಕ್ಕೆ ಒಂದು ಅಂಕಿತವನ್ನು ಹಾಕಬೇಕು ಅನ್ನೋದು ನನ್ನ ಅನುಭವದ ಮಾತು.